गीते के अग्नि परीक्षे विशेष चर्चा कार्यक्रम के स्वागत एस नागेंद्राचार्य अवरे ओंदु प्रश्नेयन्न निम्मन्नु केळोदाद्रे भगवान अवर हेळिकेयन्न साकष्टु जन तिरस्करिसिदारे अदर जोतेगे इल्लि ओट्टारे अवर इदु अंद्रे केवल प्रचारक मात्र माडिरोंत ओंदु यत्न अन्नोदु इदु गोत्तागुत्ते अदर जोतेगे समानतेय बग्गे माताडिद्रु अदर समानतेय अर्थवन्न अवरु ಅರ್ಥೈಸ್ಕೊಳ್ಳೋದ್ರಲ್ಲೇ ಎಲ್ಲೋ ಒಂದ್ ಕಡೆ ವಿಫಲರಾಗಿದ್ದಾರೆ ಅಂತ ಖಂಡಿತವಾಗಿ ಇದ್ರ ಬಗ್ಗೆ ನಿಮ್ಮ ಹತ್ರ ಉತ್ತರ ತೆಗೆದುಕೊಳ್ತೀನಿ. ಅದಕ್ಕೂ ಮುಂಚೆ ಇಸ್ಮಾಯಿಲ್ ಅನ್ನೋ ಒಬ್ಬ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹೇಳಿ ಇಸ್ಮಾಯಿಲ್, ಒಟ್ಟಾರೆ ಹೇಳಿ ಇಸ್ಮಾಯಿಲ್, ಯಾಕೆ ನೀವು ಡಿಫ್ರೆಂಟ್ ಅನ್ಸ್ತಾ ಇದ್ದೀರಿ ಅಂದ್ರೆ, ಹೇಳಿ ಸರ್, ನೀವು ಭಗವದ್ಗೀತೆ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಿ, ಏನ್ ಹೇಳ್ತೀರಿ ಇಸ್ಮಾಯಿಲ್? ಸರ್, ಈಗ ನಾವು ಭಾರತದ ಸಂವಿಧಾನವನ್ನು ಭಗವಾನ್ ಹೇಳಿದ್ರಲ್ಲ ಆಗ್ಲೇ ಭಾರತದ ಸಂವಿಧಾನ ಅಂತೇಳಿ ಭಾರತದ ಸಂವಿಧಾನವನ್ನ ನಾವು ಗೌರವಿಸ್ತೀವಿ. ಭಾರತದ ಸಂವಿಧಾನವನ್ನ ಗೌರವಿಸುವವರು ಭಾರತದ ಸಂವಿಧಾನದ ಪ್ರಕಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಒಂದು ಸಣ್ಣ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ವರೆಗೂ ಸತ್ಯದ ಒಂದು ಹೊರ ತರಬೇಕಾದ್ರೆ ಭಗವದ್ಗೀತೆ ಮೇಲೆ ಕೈ ಇಡಿಸ್ತಾರೆ. ನಾವು ಭಗವದ್ಗೀತೆಯನ್ನ ನಂಬಿರೋದ್ರಿಂದಲೇ ನಾವು ಧರ್ಮವನ್ನ ಎಲ್ಲಾ ಧರ್ಮೀಯರು, ನಾವು ಮುಸಲ್ಮಾನರಾಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಎಲ್ಲರೂ ಕೂಡ ಭಗವದ್ಗೀತೆ ಮೇಲೆ ಕೈ ಇಟ್ಟು ಸತ್ಯವನ್ನು ಹೇಳ್ತೀವಿ. ಅಲ್ಲಿ ನಾವು ಭಗವದ್ಗೀತೆ ಮೇಲೆ ಕೈ ಇಡುವಾಗ ನಾವು ಒಂದು ಅಲ್ಲಾವಿನ ಮೇಲೆ ಕೈ ಇಟ್ಟಂಗಿರ್ತದೆ, ಜೀಸಸ್ ಮೇಲೆ ಕೈ ಇಟ್ಟಂಗಿರ್ತದೆ, ಪರಮಾತ್ಮನ ಮೇಲೆ ಕೈ ಇಟ್ಟಂಗಿರ್ತದೆ ಅಂತ ಒಂದು ನಂಬಿಕೆ ಮೇಲೆ ನಾವು ಗೀತೆ ಮೇಲೆ ಕೈ ಇಡ್ತೀವಿ. ಎಲ್ಲರೂ ಸರ್ವಧರ್ಮೀಯವಾಗಿ ಭಾರತೀಯದ ಒಂದು ಗ್ರಂಥ, ಭಾರತದ ಒಂದು ಸಂವಿಧಾನ, ಕಾನೂನು ಅಂದ್ರೆ ಭಗವದ್ಗೀತೆ ಅಂತಕ್ಕಂಥದ್ದು ಒಪ್ಪಿಕೊಂಡಿರುವಾಗ ಈ ಮನುಷ್ಯ ಯಾರು ಸರ್ ಇಲ್ಲದೆ ಇರೋದನ್ನ ಬಿತ್ತಿ ಅದನ್ನ ಅದು ಅದು ಬಹುಶಃ ಇದೆಲ್ಲ ಹಿಂದೂ ಧರ್ಮದ ಆಂತರಿಕ ವಿಷಯಗಳು. ಆದ್ರೂ ಕೂಡ ನಾವಿಲ್ಲಿ ಹೇಳೋದಾದ್ರೆ ನಾವು ನಾವೇ ಒಂದು ಅನ್ಯ ಧರ್ಮೀಯರಾಗಿ ಭಗವದ್ಗೀತೆಯನ್ನ ಒಪ್ಪಿಕೊಂಡಿರುವಾಗ ಇವ್ರು ಯಾರು ಸರ್ ಈ ತರ ಇದೊಂದು ಇಲ್ಲದೆ ಇರುವಂತಹ ಒಂದು ಸಮಾಜಘಾತಕ ಶಕ್ತಿಗಳನ್ನ ಹುಟ್ಟಿ ಹಾಕ್ತಾರೆ ಮಾತುಗಳಿಂದ? ಖಂಡಿತವಾಗಿ, ಯಾಕೆಂದ್ರೆ ಎಲ್ಲೊಂದ್ ಕಡೆ ಇಸ್ಮಾಯಿಲ್ ನೀವು ಕುರಾನ್ ಬಗ್ಗೆ ಮಾತಾಡಿದ್ರೆ ಆಶ್ಚರ್ಯ ಪಡಬೇಕಾಗಿರ್ಲಿಲ್ಲ. ಭಗವದ್ಗೀತೆಯನ್ನು ಕೂಡ ಭಗವದ್ಗೀತೆಯ ತಾತ್ಪರ್ಯಗಳನ್ನ ಅರ್ಥಗಳನ್ನ ಇಷ್ಟೊಂದು ಆಳವಾಗಿ ತಿಳ್ಕೊಂಡಿದ್ರಿ ಅಂದ್ರೆ ಖಂಡಿತವಾಗೂ ಹ್ಯಾಟ್ಸ್ ಆಫ್ ಇಸ್ಮಾಯಿಲ್ ನಿಮ್ಗೆ. ಅಲ್ಲ ಸರ್, ಈಗ ಏನಾಗುತ್ತೆ ಗೊತ್ತಾ ಸರ್, ಈಗ ಎಲ್ಲವದರಲ್ಲೂ ಭಗವಂತ ಹೇಳಿರೋದೊಂದೇ, ಸತ್ಯಕ್ಕೆ ಜಯವಾಗಲಿ, ಸತ್ಯಕ್ಕೆ ಜಯವಾಗಲಿ. ಈಗ ಭಗವದ್ಗೀತೆಯಲ್ಲಿ ಇರೋದದೇ, ಕುರಾನ್ ಅಲ್ಲಿ ಇರೋದದೇ, ಬೈಬಲ್ ಅಲ್ಲಿ ಇರೋದದೇ. ಆದ್ರೆ ನಾವು ಎಲ್ಲವನ್ನು ಒಂದೇ ರೂಪದಲ್ಲಿ ನಮ್ಮಂತವರು ಕಾಣ್ತಿರುವಾಗ ಈ ಒಂದು ಜನಕ್ಕೆ ಏನ್ ಸರ್ ಇಲ್ಲದೆ ಇರುವಂತಹ ಒಂದು ಕಲಾಗಳನ್ನು ಸೃಷ್ಟಿ ಆಗ್ತಾರೆ? ಇಸ್ಮಾಯಿಲ್ ನಿಮ್ಮ ಹತ್ರ ನಾಗೇಂದ್ರಾಚಾರ್ಯ ಅವರು ಮಾತಾಡ್ತಾರೆ ಸರ್, ಪ್ಲೀಸ್ ದಯವಿಟ್ಟು ಮಾತಾಡಿ. ನಮಸ್ಕಾರ ಇಸ್ಮಾಯಿಲ್ ಅವರೇ, ಬಹಳ ಚೆನ್ನಾಗಿ ಹೇಳಿದ್ರಿ, ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ, ಅದನ್ನ ತುಂಬಾ ಸಂತೋಷ ಆಯ್ತು ನೀವು ಹೇಳಿದ ಮಾತು ಕೇಳಿ. ಓಕೆ ಓಕೆ ಓಕೆ, ನಿಮಗೊಂದು ಘಟನೆ ಹೇಳಬೇಕು. ನನ್ನ ಗೆಳೆಯ ಒಬ್ಬಿದ್ದಾರೆ, ಆರಿಫ್ ಅಂತ ಅಂದ್ಬಿಟ್ಟು ಒಬ್ಬ ಗೆಳೆಯ ಇದ್ದಾರೆ. ಸುಮಾರು ವರ್ಷ ನಾನು ರಾಜರಾಜೇಶ್ವರ ನಗರದಲ್ಲಿದ್ದಾಗ ಪ್ರತಿ ಬಾರಿ ನನ್ನ ಮನೆಗೆ ಬರ್ತಾ ಇದ್ರು. ಈ ಸಮಾನತೆ ಅನ್ನೋ ವಿಷಯದ ಬಗೆಗೆ ಡೈರೆಕ್ಟ್ಲಿ ಲಿಂಕ್ಡ್ ಆದಂತಹ ವಿಷಯ ನಿಮಗೆ ಹೇಳ್ತೇನೆ ಕೇಳಿ. ನನಗೆ ಅನೇಕ ವರ್ಷಗಳಿಂದ ಆತ ಪರಿಚಯ. ನನ್ನನ್ನು ಆತ ಭಯ ಅಂತಾನೆ ಕರೆಯೋದು, ನನ್ನನ್ನು ಕರೆಯೋದೇ ಆ ರೀತಿಯಾಗಿ ಕರೀತಾರೆ ಅವರು. ಅಂದ್ರೆ ನನ್ನ ಮನೆಗೆ ಬರ ಆ ಹುಡುಗ, ನನ್ನನ್ನು ಹೋಗಬಾರೋ ಫ್ರೆಂಡ್ಸ್, ನನ್ನ ನಾನು ಅವನ ಹೋಗುಬಾ ಅಂತಾನೆ ಕರೀತಾನೆ. ನನ್ನ ಮನೆಗೆ ಬರ್ತಾನೆ, ಕೂಡ್ತಾನೆ, ನನ್ನ ಮನೆಯಲ್ಲಿ ಊಟ ಮಾಡಿದ್ದಾನೆ, ನಾನು ಮಾಡಿದ್ದೇನೆ, ನಾನು ಚಿತ್ರಾನ್ನ ಮಾಡಿಟ್ಟಿದ್ರೆ ಮಾಡ್ಕೊಂಡು ತಿನ್ಕೊಂಡು ಹೋದಂತಹ ಹುಡುಗ ಅದನ್ನ. ಅವನ ಮದುವೆ ಆದಾಗ ನನ್ನ ಮನೆಗೆ ಬಂದು ನಾನು ಮಾಡಿ ನೋಡೋ, ನೀನ್ ನಮ್ಮ ಮನೆಗೆ ಬರೋದಿಲ್ಲ, ನೀನ್ ತಿನ್ನೋದಿಲ್ಲ, ಹಾಗೆ ಮಾಡಬೇಡ, ನಾನ್ ತೆಂಗಿನಕಾಯಿ ತಂದಿದ್ದೀನಿ, ಸಕ್ಕರೆ ತಂದಿದ್ದೀನಿ, ನೀನ್ ಮಾಡ್ಕೊ ಅಂತ ಹೇಳಿ ನಿಂತು ಸಕ್ಕರೆ ಅದೇನದು ಸಕ್ಕರೆ ಮಿಠಾಯಿ ಮಾಡಿ ನನ್ನ ಕೈಲೇ ಮಾಡಿಸಿ ನನಗೆ ತಿನ್ನಿಸಿ ಹೋಗಿದ್ದ. ನಾವು ಸಮಾನತೆ ಅಂದ್ರೆ ಏನು ನೋಡಿ, ಸಮಾನತೆಯ ವಿಷಯದ ಬಗ್ಗೆ ಮಾತನಾಡೋಣ, ತುಂಬಾ ಮಹತ್ವದ ವಿಷಯ. ಸಮಾನತೆ ಅಂತಂದ್ರೆ ಎಲ್ಲರೂ ಒಂದೇ ತರ ಇರ್ಲಿಕ್ಕೆ ಆಗಲ್ಲ ಸ್ವಾಮಿ. ನೀವು ಹಾಕೊಳ್ಳೋ ಬಟ್ಟೆ ಬೇರೆ, ನಾನು ಹಾಕೊಳ್ಳೋ ಬಟ್ಟೆ ಬೇರೆ, ನೀವು ಮಾತಾಡೋ ರೀತಿ ಬೇರೆ, ನಾನು ಮಾತಾಡೋ ರೀತಿ ಬೇರೆ, ನಾನು ಲಕ್ಷ್ಮೀ ಪ್ರಸಾದ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಮೀ ಪ್ರಸಾದ್ ನಾಗೇಂದ್ರಾಚಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾನತೆ ಸಮಾನತೆ ಅಂತಾರಲ್ಲ, ಸರಿ, ಇವತ್ತು ನಾನು ಸಮಾನತೆಗೆ ನಿಂತುಕೊಳ್ತೇನೆ ಮತ್ತು ಜಾತಿವಾದದ ಬಗ್ಗೆ ಮಾತಾಡ್ತಾರಲ್ಲ, ಎರಡಕ್ಕೂ ಒಟ್ಟಿಗೆ ಉತ್ತರ ಕೊಡ್ತಾ ಹೋಗ್ತೇನೆ ಕೇಳಿ. ನರೇಂದ್ರ ಮೋದಿಯವರಿಗೆ, ಸಿದ್ದರಾಮಯ್ಯನವರಿಗೆ, ಬೇರೆ ಬೇರೆ ರಾಜ್ಯದ ಚೀಫ್ ಮಿನಿಸ್ಟರ್ಗಳಿಗೆ, ಪ್ರೈಮ್ ಮಿನಿಸ್ಟರ್ಗಳಿಗೆ ಏನ್ ಸೆಕ್ಯೂರಿಟಿ ಕೊಡ್ತಿರಲ್ಲ, ಕೊಡಿ ನನಗೆ, ಕೊಡಿ, ನನಗೂ ಯಾರೋ ಬಂದು ಹೊಡಿಬಹುದು ನಾಳೆ, ನೀವು ಈಗ ಇಲ್ಲಿಂದ ಕೆಳಗಿಳಿದ ಹೋಗ್ತಾ ಯಾರೋ ನನಗೆ ಹೊಡಿಬಹುದು, ಕೊಡಿ ನನಗೆ, ನಾವು ಸಮಾನರು, ಏನು ವ್ಯತ್ಯಾಸ ಇದೆ, ಏನು ವ್ಯತ್ಯಾಸ ಇದೆ? ಪ್ರತಿಯೊಂದು ವಿಷಯದೊಳಗೆ ನೋಡಿ, ಅಸಮಾನತೆ ಅಂತನ್ನೋದು, ಅಸಮಾನತೆ ಅಂತಂದ್ರೆ ಭೇದ ಅಂತನ್ನೋದು, ಬೇರೆ ಬೇರೆ ರೀತಿ ಅಂತನ್ನೋದು ಪ್ರಕೃತಿಯ ಧರ್ಮ. ತೆಂಗಿನ ಮರ, ಮಾವಿನ ಮರ, ಹಲಸಿನ ಮರ, ಬೇವಿನ ಮರ, 100 ತರಹದ ಮರಗಳಿದ್ದಾಗ ಪ್ರಕೃತಿ ಚಂದ. ಎಲ್ಲಾ ಕಡೆಯೊಳಗೂ ತೆಂಗಿನ ಮರ ಇದ್ರೆ ಚೆನ್ನಾಗಿ ಕಾಣೋದಿಲ್ಲ. ಬರೀ ಮಾವಿದ್ರೆ ನಿಮಗೆ ಸರಿಯಾಗುವುದಿಲ್ಲ. ನಿಮ್ಗೆ ಅನ್ನ ಹುಳಿ ನಾವು ಅಡಿಗೆ ಮಾಡ್ಕೋಬೇಕಾದ್ರೆ ಉಪ್ಪಿನೊಂದು, ಹುಳಿದೊಂದು, ಖಾರದೊಂದು, ಮತ್ತೊಂದು ಬೇರೆ ಪ್ರತ್ಯೇಕವಾಗಿ ವಿಧವಿಧವಾಗಿ ಮಾಡ್ಕೊಳ್ತೇವೆ. ನಾವು ಕಲಿಯೋದನ್ನ ವಿಧವಿಧವಾಗಿ ಕಲಿತೇವೆ. ಕಲಿಬೇಕಾದ್ರೆ ನಾವು ಸಮಾನತೆ ಅಂತ ಕಲಿತೇವೆ, ಸೈನ್ಸ್ ಕಲಿತೇವೆ, ಮ್ಯಾಥ್ಸ್ ಕಲಿತೇವೆ, ಸೋಷಿಯಲ್ ಕಲಿತೇವೆ, ಇಂಗ್ಲಿಷ್ ಕಲಿತೇವೆ, ಬೇರೆ ಭಾಷೆಯನ್ನು ಕಲಿತೇವೆ, ಕನ್ನಡ ಕಲಿತೇವೆ, ಹಿಂದಿ ಕಲಿತೇವೆ, ಇದರೊಳಗೆ ಸಮಾನತೆ ತರಕಾಗತ್ತಾ? ಸಮಾನತೆ ಅಂದರೆ ಏನು? ಮತ್ತೊಬ್ಬ ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡೋದು ಸಮಾನತೆ. ನಮ್ಮ ಧರ್ಮ ಯಾವತ್ತಿಗೂ ಅದನ್ನ ವಿರೋಧ ಮಾಡಿಲ್ಲ. ನಮಗೊಂದು ಸಣ್ಣ ಕಥೆ ಅಂದ್ರೆ, ನಮ್ಮ ಬ್ರಾಹ್ಮಣರ ಮೇಲೆ ಆಕ್ಷೇಪ ಇದೆಯಲ್ಲ, ಅದಕ್ಕೊಂದು ಕಥೆ ಹೇಳ್ತೇನೆ ಕೇಳಿ. ನಿಮಗೆ ನಮ್ಮ ಗುರುಗಳು, ನಮ್ಮ ಅಂದ್ರೆ 250-300 ವರ್ಷಗಳ ಹಿಂದೆ ನಮ್ಮಲ್ಲಿ ಒಬ್ಬ ಗುರುಗಳಾಗಿ ಹೋದ್ರು, ಎಲ್ಲರಿಗೂ ಗೊತ್ತಿರುವಂಥದ್ದು ವಿಜಯದಾಸರು ಅಂತೇಳಿ, ಬಹಳ ದೊಡ್ಡ ಗುರುಗಳು. ಆ ಗುರುಗಳು ದಾಸ ಸಾಹಿತ್ಯ, ಪುರಂದರದಾಸರ ನಂತರ ದಾಸ ಸಾಹಿತ್ಯವನ್ನು ಬೆಳೆಸಿದಂತಹ ಮಹಾನುಭಾವರವರು.
ಅವರು ಕಾಶಿಗೆ ಯಾತ್ರೆಗೆ ಹೋಗಿರ್ತಾರೆ. ಆಗಿನ ಕಾಲದ ಕಾಶಿ ಯಾತ್ರೆ ಅಂದ್ರೆ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಬರಬೇಕು, ಆ ತರಹದ ಯಾತ್ರೆ. ಕಾಶಿಯಿಂದ ಗಂಗೆಯನ್ನು ತರ್ತಾರೆ, ಶುದ್ಧವಾದ ರೀತಿಯೊಳಗೆ ಗಂಗೆಯನ್ನು ಹೊತ್ಕೊಂಡು. ಕಾಲಿಗೆ ಚಪ್ಪಲಿ ಹಾಕೊಂಡ್ರೆ ನಾನು ಗಂಗೆಗೆ ಅವಮಾನ ಮಾಡ್ದಂಗೆ ಆಗುತ್ತೆ, ಗಂಗೆಯನ್ನು ಹೊತ್ಕೊಂಡಿದ್ದೀನಿ ತಾಯಿನ ಅವಳು, ಅವಳನ್ನ ನಾನು ಅವಮಾನ ಮಾಡಬಾರ್ದು ಅಂತ ಬಿರು ಬಿಸಿಲೊಳಗೆ ನಡ್ಕೊಂಡು ಬರ್ತಿರ್ತಾರೆ ಅವರು. ಆ ಅವ್ರಿಗೆ ಆ ದಾರಿ ಒಳಗಡೆಗೆ ಬರಬೇಕಾದ್ರೆ ಏನಾಗ್ತದೆ, ಒಂದು ಕತ್ತೆ ಬಿಸಿಲು. ನೀವು ನೋಡಿದಿರಿ ಅಂದ್ರೆ, ನೀವು ನಾರ್ತ್ ಇಂಡಿಯಾ ಕೂಡ ಆದ್ರೆ ನಿಮ್ಗೆ ಆ ಬಿಸಿಲಿನ ಧಗೆ ತಾಪ ಏನು ಅನ್ನೋದು ನಿಮಗೆ ಗೊತ್ತಿರ್ತದೆ. ಅದು ನೀರಿಲ್ಲದೆ ಇನ್ನೇನು ಸಾಯುವಂತಹ ಪರಿಸ್ಥಿತಿ ಒಳಗಡೆ ಇರ್ತದೆ. ಆಗ ಇವರೇನು ಮಾಡ್ತಾರೆ, ತಾವು ತಂದಿದ್ದ ಏನು ಆ ಗಂಗೆಯ ತಾಲಿದೆ ಆ ನೀರನ್ನು ತೆಗೆದು ಅದಕ್ಕೆ ಕುಡಿಸ್ತಾರೆ. ಶಿಷ್ಯಂದ್ರ ಕೇಳ್ತಾರೆ, ಅಲ್ಲ ನೀವು ಅಷ್ಟೆಲ್ಲ ಕಷ್ಟಪಟ್ಟು ತಂದಿದ್ದೀರಿ, ಮತ್ತೆ ಇದನ್ನು ನೀವು ಇಲ್ಲಿ ಕುಡಿಸ್ಬಿಟ್ರೆ ಹೇಗೆ ಅಂತನ್ಬಿಟ್ಟು. ಆ ವಿಜಯದಾಸ ಒಂದು ಮಾತು ಹೇಳ್ತಾರೆ, ಬಹಳ ಮಹತ್ವದ ಮಾತು, ನಮ್ಮ ಪ್ರಾಚೀನ ಗುರುಗಳು ನಮಗೆ ಕಲಿಸ್ತಕ್ಕಂತಹ ಮಾತು ಏನಂದ್ರೆ, ನಾನು ಗಂಗೆಗೆ ಮತ್ತೆ ಹೋಗಿ ಬರ್ಬೋದಪ್ಪ, ಆದರೆ ಈ ಪ್ರಾಣಿ ಸಾಯ್ತಾ ಇದೆ, ಇದನ್ನ ಮತ್ತೆ ಬದುಕಿಸುವಂತಹ ಪುಣ್ಯ ನನಗೆ ಸಿಗ್ತದ. ಇದು ನಾವು ಪ್ರತಿ ದಿವಸ ಸ್ಮರಣೆ ಮಾಡ್ತೀವಿ. ಆಯ್ತಾ? ಅಂದರೆ ಕತ್ತೆಯನ್ನು ಜೀವವನ್ನಾಗಿ ನೋಡಿದ್ವಿ ಸ್ವಾಮಿ ನಾವು. ಇವ್ರ ಥರ ಮಾಂಸದ ಪದಾರ್ಥವನ್ನಾಗಿ ಹಸುವನ್ನು ನೋಡಿದ ಹಾಗೆ, ಮಾಂಸದ ಪದಾರ್ಥವಾಗಿ ಕುರಿ ಮೇಕೆಗಳನ್ನು ನೋಡಿದ ಹಾಗೆ ನೋಡುವವರಲ್ಲ. ನಮ್ಮ ಇನ್ನು ಸಮಾನತೆಯ ಬಗ್ಗೆ ಈ ಮಾಂಸ ಬಂದಷ್ಟ ಒಂದು ನೆನಪು ಬಂತ ಹೇಳಿಬಿಡ್ತೇನೆ. ಇವರಿಗೆ ಸಮಾನತೆ ಬೇಕಂತಾರಲ್ಲ, ಊಟದಲ್ಲಿ ಸಮಾನತೆ, ಪಂಕ್ತಿ ಭೇದ ಮಾಡ್ತೀರಿ ನೀವು ಅಂತ ಹೇಳ್ತಾರೆ. ಅಲ್ರಿ, ಇವತ್ತು ಎಷ್ಟು ಜನ ಹೋಟೆಲ್ಗಳಲ್ಲಿ, ನಾನು ಸಾರ್ವಜನಿಕರನ್ನು ಕೇಳ್ತೇನೆ, ನಮ್ಮ ಬ್ರಾಹ್ಮಣರನ್ನು ಕೇಳ್ತೇನೆ, ಬೇರೆಯವರೆಲ್ಲ ಪಕ್ಕದಿಟ್ಕೊಳ್ಳಿ, ಎಷ್ಟು ಜನ ನೀವು ಹೋಟೆಲಲ್ಲಿ ತಿನ್ನೋದಿಲ್ಲ, ಎಷ್ಟು ಜನ ಮಾಂಸ ತಿನ್ನೋ ಬ್ರಾಹ್ಮಣರಿಲ್ಲ, ಎಷ್ಟು ಜನ ಹೆಂಡ ಕುಡಿಯೋ ಬ್ರಾಹ್ಮಣರಿಲ್ಲ, ಸಮಾನರಿದ್ದಾರಲ್ಲ. ನಿಮಗೆ ನಮ್ಮ ಧರ್ಮವನ್ನು ಒಬ್ಬ ವ್ಯಕ್ತಿ ತಾನೇನೋ ತಂದ ಜೀವನದಲ್ಲಿ ಒಂದು ಆದರ್ಶವನ್ನು ಇಟ್ಕೊಳ್ತಾನೆ. ನಾನು ಇವತ್ತು ಹೇಳ್ತೇನೆ, ನಾನು ಭಗವಾನ್ ಅವರು ಇದನ್ನು ಬಂದ್ಬಿಡಬೇಕು, ಭಗವಾನ್ ಅವರು ತಮ್ಮ ನಿಲುವನ್ನು ಬದಲಾಯಿಸ್ಕೊಂಡ್ಬಿಡ್ಬೇಕು, ಭಗವಾನ್ ಅವರು ಪೂರ್ತಿಯಾಗಿ ಬ್ರಾಹ್ಮಣರಾಗಿ ಬದಲಾಗಬೇಕು, ಗೀತೆಗೆ ಭಕ್ತ, ಅದ್ಯಾವುದು ನಮಗೆ ವಿಚಾರ ಇಲ್ಲ, ಖಂಡಿತ ನೀವು ಚರ್ಚೆ ಮಾಡಿ ಅಂತ ಹೇಳ್ತೇವೆ. ನಾನು ಹೇಳುವುದಿಷ್ಟೇ, ಸಮ ಬರ್ತೀನಿ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ಇರುತ್ತೆ, ಬ್ರೇಕ್ ನಂತರ ಮತ್ತಷ್ಟು ಚರ್ಚೆ ಮಾಡೋದಿದೆ. ಬ್ರೇಕ್ ನಂತರ ಚರ್ಚೆಯನ್ನು ನಾವು ಮತ್ತೆ ಮುಂದುವರಿಸ್ತೀವಿ. ಗೀತೆಗೆ ಅಗ್ನಿ ಪರೀಕ್ಷೆ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ. ಎಸ್ ನಾಗೇಂದ್ರಚಾರಿ ಅವರ, ಇಷ್ಟೆಲ್ಲ ಹೇಳಿದ್ವಿ, ಕೇವಲ ಭಗವಾನ್ ಅವರನ್ನ ನೀಡಿದಂತ ಹೇಳಿಕೆಯನ್ನು ಸೀಮಿತವಾಗಿ ನಾವು ಚರ್ಚೆ ಮಾಡಿದ್ವಿ. ಆದ್ರೆ ಖಂಡಿತವಾಗಿಯೂ ಇಲ್ಲಿ ಭಗವದ್ಗೀತೆಯ ಸಾರಾಂಶದ ಬಗ್ಗೆ ತಿಳ್ಕೋಬೇಕಾಗತ್ತೆ. ನೀವು ಖಂಡಿತವಾಗಿ ಭಗವದ್ಗೀತೆಯ ಸಾರಾಂಶವನ್ನು ಹೇಳೋದಾದ್ರೆ, ಅವರು ಅರ್ಥೈಸಿರೋ ಪ್ರಕಾರ ಅಸಮಾನತೆ ಇತ್ತು, ಜಾತಿ ಮತ್ತೆ ವರ್ಣಭೇದ ಸಿಸ್ಟಮ್ ಇತ್ತು, ಜಾತಿ ವ್ಯವಸ್ಥೆ ಇತ್ತು, ಇಲ್ಲಿ ಶೂದ್ರರನ್ನ ಕೀಳಾಗಿ ನೋಡ್ತಾ ಇದ್ರು, ಆ ರೀತಿ ತಗೊಳ್ಳೋದಾದ್ರೆ ಇಲ್ಲಿ ಏನು ಮೇನ್ ರೋಲ್ ಆಕರ್ಷಣೀಯ ಕೇಂದ್ರ ಬಿಂದು, ಭಗವದ್ಗೀತೆಯ ಪ್ರಮುಖವಾದಂತಹ ಕೇಂದ್ರ ಬಿಂದು ಆಗಿರುವಂತಹ ಕೃಷ್ಣ ಕೂಡ ಮನೆಯಲ್ಲಿ ಹುಟ್ಟಿದವನು. ಆದ್ರೆ ಇಂತಹ ಕಾನ್ಫ್ಲಿಕ್ಷನ್ ಅಂದ್ರೆ ಎಲ್ಲೋ ಒಂದ್ ಕಡೆ ಸಂಕೀರ್ಣವಾಗಿ ಕಾಣಿಸುತ್ತೆ ಭಗವದ್ಗೀತೆ. ಇಲ್ಲ, ಖಂಡಿತ ಸಂಕೀರ್ಣ ಇಲ್ಲ, ಇದರ ಪೂರ್ತಿ ಅರ್ಥ ಹೇಳ್ತೇನೆ ಕೇಳಿ. ನೋಡಿ, ಪ್ರಧಾನವಾದಂತಹ ವಿಷಯ ಇವತ್ತೇನು, ನಾವು ಗೀತೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ, ಸಾರ್ವಜನಿಕರಿಗೆ ಇದರ ಅರ್ಥ ವಿಸ್ತಾರವಾಗಿ ಹೇಳಬೇಕು ಅಂತೇಳಿ ನಾನು ಅಪೇಕ್ಷೆ ಪಟ್ಟಿದ್ದೆ. ಏನಾದರೂ ಮಾಧ್ಯಮದ ಇತಿಮಿತಿಗಳು ಇದ್ದೇ ಇರ್ತವೆ. ಸಾರ್ವಜನಿಕರಿಗೆ ಮೊದಲಿಗೆ ಒಂದು ಮಾತು ಹೇಳ್ತೇನೆ, ಇದರ ಕುರಿತಾಗಿ ವಿಸ್ತಾರವಾಗಿ ಜಾತಿವಾದದ ಕುರಿತಾಗೂ ನಾನು ಪುಸ್ತಕವನ್ನು ಬರಿತಾ ಇದ್ದೇನೆ. ಈಗ ಅವರು ಕೇಳಿದ ಪ್ರಶ್ನೆ, ಮತ್ತೇನು ಈ ಶ್ಲೋಕದ ಕುರಿತಾಗಿದೆ, ಇದರ ಬಗ್ಗೆಯೂ ಪುಸ್ತಕ ಮತ್ತು ಉಪನ್ಯಾಸ ಎರಡನ್ನೂ ಕೂಡ ಸದ್ಯದಲ್ಲೇ ರಿಲೀಸ್ ಮಾಡ್ತೇನೆ. ನನ್ನನ್ನು ಫೇಸ್ಬುಕ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಆಗ್ತಕ್ಕಂತಹ ನನ್ನ ವೆಬ್ಸೈಟ್ ಇದೆ vishwanandini.com ಅಂತ ಹೇಳಿ, ಅದರಲ್ಲಿಯೂ ಸಹಿತ ನಾನು ಅದನ್ನು ಪ್ರಕಟ ಮಾಡ್ತೇನೆ. ನಾನು ಈ ಜವಾಬ್ದಾರಿಯಿಂದ ಖಂಡಿತ ನುಣಿಸಿಕೊಳ್ಳೋದಿಲ್ಲ, ಇದರ ಅರ್ಥ ವಿಸ್ತಾರವಾಗಿ ತಿಳಿಯಬೇಕಾದ್ದು ವಿಸ್ತಾರವಾಗಿ ತಿಳಿಸಿ ಹೇಳ್ತೇನೆ. ಈಗ ಸಂಕ್ಷಿಪ್ತವಾಗಿ ಅದರ ಸಾರಾಂಶ ಏನು, ವಿಷಯ ಅನ್ನೋದನ್ನು ತಿಳಿಯೋಣ. ಈಗ ಭಗವಾನು ಅದೆಲ್ಲ ಬೇಡಬೇಡಿ, ಚರ್ಚೆಗೋಸ್ಕರ ಬಂದದ್ದು, ಅವರು ಬರಲಿಲ್ಲ, ನಿರ್ಣಯ ಆಯಿತು. ಗೀತೆಯ ಅರ್ಥ ಏನು ಅನ್ನೋದನ್ನು ತಿಳಿಯೋಣ. ಸಾರ್ವಜನಿಕರು ಅವಶ್ಯವಾಗಿ ಗಮನ ಕೊಟ್ಟು ಕೇಳಿ. ನೋಡಿ, ಕೃಷ್ಣ ಹೇಳ್ತಾನೆ ಬಹಳ ಮಹತ್ವದ ಮಾತು, ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕೌಂತೇಯ, ಅರ್ಜುನ, ಎಲ್ಲಿ ಬೇಕಾದರೂ ನಿಂತು ಉದ್ಘೋಷಣೆ ಮಾಡು, ದೇವರ ಭಕ್ತ ಎಂದಿಗೂ ವಿನಾಶವಾಗುವುದಿಲ್ಲ ಅಂತ ಹೇಳ್ತಾನೆ. ಈ ಮಾತಿನ ನಂತರ ಬಂದ ಮಾತು ಏನು, ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯ, ಸ್ತ್ರೀಯೋ ವೈಶ್ಯಾ ತಥಾ ಶೂದ್ರಾ ತೇಪಿ ಅಂತಿ ಪರಾಂಗತಿಂ ಕಿಂ ಪುನಃ ಬ್ರಾಹ್ಮಣ ಪುಣ್ಯಾ ಭಕ್ತ ರಾಜರ್ಷಯಸ್ತಥಾ ಅಂತ ಹೇಳಿ. ಇಲ್ಲಿ ಪಾಪಯೋನಯ ಅನ್ನೋದು ವಿಶೇಷಣ. ಒಂದು ವಸ್ತುವಿಗೆ ನಾವು ಯಾವಾಗ ವಿಶೇಷಣವನ್ನು ಬಳಸ್ತೇವೆ, ಈಗ ನಮ್ಮ ಮನೆ ಹತ್ರ ಒಂದು ಹಾವು ಬಂತು ಅಂತ ಇಟ್ಕೊಳ್ಳಿ. ನನ್ನ ಪಕ್ಕದಲ್ಲಿ ನಾನು ಹೇಳಿದೆ, ನನಗೆ ನಮ್ಮ ಒಬ್ಬರಿಗೆ ಫೋನ್ ಮಾಡಿ, ನೋಡಿ ಹಾವು ಬಂತು ಅಂತ. ಅವ್ರು ಕೇಳಿದ್ರು, ಯಾವ ಹಾವು ಬಂತು, ನಾಗರ ಹಾವು, ಹೇಗಿತ್ತು, ಉದ್ದಕ್ಕಿತ್ತು, ಏನಿದು, ಹೇಗಿತ್ತು, ಕಪ್ಪಗಿತ್ತು.
ಅಂದ್ರೆ ಏನಾಯ್ತು, ಕಪ್ಪನೆಯ ಉದ್ದನೆಯ ನಾಗರ ಹಾವು ಬಂದಿತ್ತು ಅನ್ನೋ ಡೀಟೇಲ್ಸ್ ಅನ್ನ ಅವ್ರನ್ನ ತೆಗೆದುಕೊಂಡ್ರು. ವಿಶೇಷಣಗಳನ್ನ ಯಾಕೆ ನಾವು ಬಳಸ್ತೀವಿ ಹೇಳಿ, ಹಾವು ಅಂದ್ರೆ 100 ತರದ ಹಾವು ಇರುತ್ತದೆ, ನಿನ್ನ ಮನೆಗೆ ಕೇರೆ ಹಾವು ಬಂದಿತ್ತ, ಮಂಡಲದ ಹಾವು ಬಂದಿತ್ತ, ಯಾವ ಹಾವಪ್ಪ, ನಾಗರ ಹಾವು ಅಂತ ಪ್ರಶ್ನೆ ಮಾಡಿದ್ರು. ಹಾಗೆ ಕಪ್ಪುಗಿತ್ತ, ದಪ್ಪಗಿತ್ತ, ಉದ್ದಗಿತ್ತ, ಸಣ್ಣಗಿತ್ತ, ಇವೆಲ್ಲವನ್ನ ನಿರ್ಣಯ ಮಾಡಿದ್ದೇನು ವಿಶೇಷಣಗಳು. ವಿಶೇಷಣದ ಕೆಲಸ ಏನು, ಒಂದು ಗುಂಪಿದ್ದಾಗ ಹಾವು ಅಂದ್ರೆ ಯಾವ ಹಾವು ಬೇಕಾದ್ರೂ ಆಗ್ಬಹುದು, ಅದನ್ನ ಏನ್ ಮಾಡ್ತು, ನಾಗರ ಹಾವಿಗೆ ಸೀಮಿತಗೊಳಿಸ್ತು. ನಾಗರ ಅನ್ನುವ ವಿಶೇಷಣ ನಾಗರ ಹಾವಿಗೆ ಸೀಮಿತಗೊಳಿಸ್ಬಿಡ್ತು, ಬೇರೆ ಹಾವಲ್ಲ, ನಿರ್ಣಯ ಆಗಿಬಿಡ್ತು. ಹಾಗೆ ಉದ್ದನೆಯ ಹಾವು ಅಂದ್ರೆ ಸಣ್ಣದಲ್ಲ ಅಂತಾಯ್ತು, ಕಪ್ಪಗಿನ ಹಾವು ಅಂದ್ರೆ ಬಿಳಿಯ ಅಲ್ಲ, ಗೋಧಿ ನಾಗರಲ್ಲ ಅಂತ ನಿರ್ಣಯ ಆಗಿಬಿಡ್ತು. ವಿಶೇಷಣಗಳು ಒಂದು ಸಮುದಾಯದಿಂದ, ಒಂದು ಗುಂಪಿನಿಂದ ವಸ್ತುವನ್ನ ಬೇರ್ಪಡಿಸುತ್ತದೆ. ಇದು ಪ್ರಾಥಮಿಕ ಶಾಲೆಯ ವ್ಯಾಕರಣವನ್ನ ಕಲಿತ ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ. ಕೃಷ್ಣ ಇಲ್ಲಿ ಏನ್ ಬಳಸ್ತಾ ಇದ್ದಾನೆ, ಪಾಪಯೋನಯ ಸ್ತ್ರೀಯ, ಪಾಪಯೋನಯ ಶೂದ್ರಾಹ, ಪಾಪಯೋನಯ ವೈಶ್ಯಾಹ, ಪಾಪಯೋನಯ ಬ್ರಾಹ್ಮಣಾಹ, ಪಾಪಯೋನಯ ರಾಜಶ್ರಯ ಅಂತ. ಪಾಪದಿಂದ ಜನ್ಮವನ್ನ ಪಡೆದವರು ಅಂದರೆ ಏನ್ ನಿರ್ಣಯ ಆಯಿತು, ಕಪ್ಪಗಿನ ಹಾವು ಅಂದ್ರೆ ಬಿಳಿ ಹಾವಿದೆ ಅಂತ ನಿರ್ಣಯ ಆಯ್ತಾನೆ, ನಾಗರ ಹಾವು ಅಂದ್ರೆ ಪ್ರತಿಯೊಂದು ಬೇರೆ ಒಂದು ಹಾವಿದೆ ಅಂತ ನಿರ್ಣಯ ಆಯ್ತಾನೆ. ಪಾಪಯೋನಯ ಪಾಪದಿಂದ ಜನ್ಮ ಪಡೆದ ಸ್ತ್ರೀಯರು ಅಂದಾಗಲೇನೆ ಪುಣ್ಯವಂತರಾದ ಸ್ತ್ರೀಯರು ಅಂತ ಪ್ರತ್ಯೇಕ ಇದ್ದಾರೆ ಅಂತ ನಿರ್ಣಯ ಆಗಿಬಿಡ್ತು. ಹಾಗಾದರೆ ದೇವರು ಯಾವ ವರ್ಗದ ಬಗ್ಗೆ ಮಾತನಾಡ್ತಾ ಇದ್ದಾನೆ, ಆ ವರ್ಗದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳಬೇಕು. ಪಾಪಯೋನಯ ಸ್ತ್ರೀಯ ಅಂತ ಹೇಳಿದಾಗ ಪಾಪದಿಂದ ಜನ್ಮವನ್ನ ಪಡೆದ ಹೆಣ್ಣು ಮಕ್ಕಳು, ಪಾಪದಿಂದ ಜನ್ಮವನ್ನ ಪಡೆದ ಶೂದ್ರರು, ಪಾಪದಿಂದ ಜನ್ಮವನ್ನ ಪಡೆದಂತಹ ವೈಶ್ಯರು, ಪಾಪದಿಂದ ಜನ್ಮ ಪಡೆದದ್ದು ಏನಿದು ಪಾಪ, ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದಾನೆ ಕೃಷ್ಣ ನೋಡಿ. ಇಡೀ ಜಗತ್ತು ಕೈ ಎತ್ತಿ ಮುಗಿಯಬೇಕಾದ ವಿಷಯದ ಬಗ್ಗೆ ಕೃಷ್ಣ ಮಾತಾಡ್ತಾ ಇದ್ದಾನೆ. ಕೃಷ್ಣ ಈ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾ ಇಲ್ಲ ಸ್ವಾಮಿ. ಜಗತ್ತಿನ ನಾವು ಏನು ಸಹಜವಾಗಿ ಕಾಣತಕ್ಕಂತಹ ಹೆಣ್ಣು ಮಕ್ಕಳು, ನಮ್ಮ ತಾಯಂದಿರು ಅಕ್ಕಂದಿರಿದ್ದಾರೆ, ಅವ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಕೃಷ್ಣ. ನಮ್ಮ ಸಮಾಜದ ಮಧ್ಯದಲ್ಲಿ ಕೃಷಿ ವರ್ಗ ಮಾಡ್ತಾ ಇರುವ ಏನು ಶ್ರಮಿಕ ವರ್ಗ ಇದೆ, ಕರ್ಮವನ್ನು ಮಾಡ್ತಕ್ಕಂತಹ ಕೆಲಸವಿದೆ, ಅದರ ಬಗ್ಗೆ ಕೃಷ್ಣ ಮಾತನಾಡ್ತಾ ಇಲ್ಲ. ಯಾವ ದೇಹವನ್ನು ಪಡೆದು ಒಳಗಿನ ಜೀವ ಪರಿತಪಿಸ್ತಾನಲ್ಲ, ಅಯ್ಯೋ ನಾನು ಹೀಗಿರಬಾರ್ದಾಗಿತ್ತು, ನಾನು ಹೀಗಿರಬಾರ್ದಾಗಿತ್ತು, ಆ ತರಹದ ಜನ್ಮ ಪಡೆದವರ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಪಾಪ ಅಂದರೆ ಪಾಪದಿಂದ ಪಾಪಿಷ್ಠರು ಅಂತ ಕರೀತಾ ಇಲ್ಲ ದೇವರು, ಪಾಪದಿಂದ ಜನ್ಮ ಪಡೆದವರು. ಏನದು ಪಾಪ ಅಂದರೆ ನೋಡಿ, ಮನುಷ್ಯ ಲೈಂಗಿಕವಾದ ಅಪರಾಧಗಳನ್ನು ಮಾಡಿದಾಗ, ಅಂದರೆ ಸಲಿಂಗ ಕಾಮವನ್ನು ಮಾಡಿದಾಗ, ಇದು ಶಾಸ್ತ್ರ ವಿರುದ್ಧವಾದದ್ದು, ಅಥವಾ ತನ್ನ ಸಂಗಾತಿಯ ಜೊತೆಯೊಳಗೆ ಅತ್ಯಂತ ಅಸಭ್ಯವಾಗಿ, ಹೀನಾಯವಾಗಿ, ಹಿಂಸ್ರವಾಗಿ ಯಾವನು ಲೈಂಗಿಕ ಸಂಬಂಧವನ್ನು ಪಡೆದುಕೊಳ್ತಾನೆ ಅಂತಹವನಿಗೆ ಭಗವಂತ ಶಿಕ್ಷೆ ಕೊಡ್ತಾನೆ, ಅದು ಪಾಪ. ಪಾಪ ಅಂದ್ರೇನು, ಇನ್ನೊಬ್ಬರಿಗೆ ಉದ್ವೇಗ ಹುಟ್ಟಿಸುವಂಥದ್ದು, ಅದು ಪಾಪ. ಅದು ತುಂಬ ಸಿಂಪಲ್ ಆದದ್ದು, ಪಾಪ ಅಂದರೆ ಬಹಳ ದೊಡ್ಡ ಡೆಫಿನಿಷನ್ ಅದಕ್ಕೆ ಬೇಕಾಗಿಲ್ಲ. ಇನ್ನೊಬ್ಬರಿಗೆ ಹಿಂಸೆ ಕೊಡುವಂಥದ್ದು ಅದು ಪಾಪ. ಯಾವಾಗ ಮನುಷ್ಯ ಲೈಂಗಿಕ ಅಪರಾಧವನ್ನು ಮಾಡಿದ ಅವನಿಗೆ ಶಿಕ್ಷೆಯನ್ನು ಬಂದು ಕೊಡ್ತಾನೆ ದೇವರು. ಪಾಪದಿಂದ ಅಂದರೆ ಪ್ರಾಚೀನ ಜನ್ಮದಲ್ಲಿ ಒಂದು ಗಂಡು ತಾನು ಇನ್ನೊಬ್ಬನಿಗೆ ತೊಂದರೆ ಕೊಟ್ಟಿದ್ದ, ತಾನು ಇನ್ನೊಬ್ಬನಿಗೆ ಹಿಂಸೆಯನ್ನು ಮಾಡಿದ್ದ, ಅಂತಹವನಿಗೆ ಶಿಕ್ಷೆಯಾಗಿ ಒಂದು ಜನ್ಮ ಬಂತು. ಪಾಪದಿಂದ ಜನ್ಮ ಬಂತು, ಪುಣ್ಯದಿಂದ ಬಂದದ್ದಲ್ಲ. ತಾನು ಮಾಡಿದ ಒಂದು ಪಾಪಕರ್ಮದಿಂದ ಭಗವಂತ ಅನುಭವಿಸುವಂತ ಕೊಟ್ಟ. ದೇವರ ರಾಜ್ಯದಲ್ಲಿ ಅನ್ಯಾಯ ಜರುಗೋದಿಲ್ಲ, ದೇವರ ರಾಜ್ಯದೊಳಗೆ ಶಿಕ್ಷೆ ಇಲ್ಲದೆ ತಪ್ಪಿಸಿಕೊಳ್ಳಲಿಕ್ಕಾಗೋದಿಲ್ಲ. ಕೃಷ್ಣ ಎರಡನೇ ಅಧ್ಯಾಯದಲ್ಲಿ ಉದ್ಘೋಷಣೆ ಮಾಡ್ತಾನೆ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಕೆಟ್ಟ ಕೆಲಸ ಮಾಡಿದರೆ ಒಳ್ಳೆಯ ಫಲ ಸಿಗುವುದಿಲ್ಲ, ಒಳ್ಳೆಯ ಕೆಲಸ ಮಾಡಿದರೆ ಕೆಟ್ಟ ಫಲ ಸಿಗುವುದಿಲ್ಲ. ಇವನು ಹಿಂದಿನ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದ್ದ, ಈಗ ಹುಟ್ಟಿದ. ಯಾರು? ಹೆಣ್ಣಾಗಿದ್ದಾನೆ, ಒಳಗೆ ಗಂಡಿನ ಭಾವವಿದೆ. ಗಂಡಿದ್ದಾನೆ, ಒಳಗಿನ ಹೆಣ್ಣಿನ ಭಾವ ಇದೆ. ಅಂದರೆ ಗಂಡೂ ಅಲ್ಲದ, ಹೆಣ್ಣೂ ಅಲ್ಲದ, ಒಳಗೆ ಪರಿತಪಿಸ್ತಾ ಇರುವ ಪಾಪ ಯೋನಯ. ನನಗೆ ಏನು, ನಾವು ಎಷ್ಟು ಜನ ಮಾತಾಡ್ಕೊಳ್ತೀವಿ, ಏನಂತ ಈ ಜನ್ಮ ಬಂದಿದೆಯೋ ನಮಗೆ ಅಂತ ಮಾತಾಡ್ಕೊಳ್ತೇವಲ್ಲ, ಆ ತರಹದ್ದು. ಹಾಗೆ ಆ ತಪ್ಪಿಸ್ತಾ ಇರುವಂತಹ ಜನ ಯಾರು ಹೇಳಿ? ಇವತ್ತು ಟ್ರಾಫಿಕ್ಕಿನ ಮಧ್ಯದೊಳಗಡೆಗೆ ನಿಂತುಕೊಂಡು ಏನು ಹಿಜಡಾಗಳನ್ನು ನೋಡಿ ನಗತೀವಲ್ಲ ನಾವು, ಸಮಾಜದ ನಾಗರಿಕ ಸಮಾಜ ಅಲ್ವಾ, ನಾವು ಅವಹೇಳನ ಮಾಡ್ತೀವಲ್ಲ, ಯಾರನ್ನ ತಿರಸ್ಕಾರವಾಗಿ ಕಾಣ್ತೇವಲ್ಲ, ಅಂತಹವರ ಬಗ್ಗೆ ಕೃಷ್ಣ ಮಾತನಾಡ್ತಾ ಇದ್ದಾನೆ. ಅಂತಹವರ ಬಗ್ಗೆ ಪಾಪಯೋನಯ ಅಂದರೆ ಯಾವ ಈ ರೀತಿಯಾದಂತಹ ತಾಪದ ಯೋನಿಯನ್ನು ಪಡೆದುಕೊಂಡವರು ತೇಪಿ ಯಾಂತಿ ನಾವು ನೋಡಿ ನಗತೇವೆ. ಕೃಷ್ಣ ಹೇಳ್ತಾನೆ, ಅಂಥ ಜನ್ಮದಲ್ಲಿರುವ ನೀನು ನನಗೆ ಕೈ ಎತ್ತಿ ಮುಗಿಯಪ್ಪ, ಮಾಂಹಿ ಪಾಪ್ತ ವ್ಯಪಾಶ್ರಿತ್ಯ. ನಾವು ಅವರನ್ನ ಆಶ್ರಯನ ಮಾಡಬೇಕು, ದೇವರು ವ್ಯಪಾಶ್ರಿತ್ಯ ಅಂದ, ನಿನಗೆ ಹೇಗೆ ಸಾಧ್ಯವೋ ಹಾಗೆ ಆಶ್ರಯಿಸು, ತೇಪಿ ಯಾಂತಿ ಪರಾಂಗತಿ, ಅಂತಹವರಿಗೂ ಗತಿ ಕೊಡ್ತೇನೆ ಅಂತಂದ ಕೃಷ್ಣ. ಒಂದು ಸಾರ್ವಜನಿಕರಿಗೆ ಹೇಳ್ಬಿಡ್ತೇನೆ, ಗೊತ್ತಾಯ್ತು, ಹೇಳ್ಬಿಡ್ತೇನೆ. ಇದರ ಅರ್ಥವನ್ನ ವಿಸ್ತಾರವಾಗಿ ನಾನು ತಿಳಿಸ್ತೇನೆ, ಮಾಧ್ಯಮದ ಇತಿಮಿತಿ ಇದ್ದೇ ಇದೆ. ಇದನ್ನ ನನ್ನನ್ನ ಫೇಸ್ಬುಕ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಇದರ ವಿಸ್ತಾರವಾದಂತಹ ವಿಷಯವನ್ನ ನಿಮಗೆ ತಿಳಿಸಿ ಹೇಳ್ತೇನೆ. ಎಸ್, ಖಂಡಿತವಾಗಿಯೂ ಪೂರ್ಣವಾಗಿ ಹೇಳಿಲ್ಲ. ವಿಷ್ಣುದಾಸ ನಾಗೇಂದ್ರಾಚಾರ್ಯ ಅವರೇ ಪೂರ್ಣವಾಗಿ ಅಲ್ಲದೆ ಇದ್ರು ನೀವು ಹೇಳಿದಂತ ಒಂದು ಮಾರ್ಮಿಕವಾದ ಮತ್ತು ತಾರ್ಕಿಕವಾದಂತಹ ಒಂದು ಅರ್ಥ
ಎಲ್ಲೋ ಒಂದ್ ಕಡೆ ಎಲ್ಲರೂ ಸಮಾನರು, ಖಂಡಿತ ಎಲ್ಲ ಪಾಪಗಳನ್ನ ನಾನು ಪರಿಹರಿಸ್ತೇನೆ ಅನ್ನೋ ಮಾತನ್ನ ಖಂಡಿತವಾಗಿ. ಆದ್ರೆ ಇಂತಹ ಒಂದು ಪದಗಳನ್ನ ಭಗವದ್ಗೀತೆಯಲ್ಲಿ ಸಾಕಷ್ಟಿವೆ, ಅದನ್ನ ಅರ್ಥೈಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಾವ್ ಎಡುತ್ತಿದೀವ ಅನ್ನೋ ಒಂದು ಒಂದು ರೀತಿಯಾದಂತ ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಭಗವಾನ್ ಅಂತ ಅವರು ಎಲ್ಲೋ ಒಂದ್ ಕಡೆ ಹೇಳಿಕೆಗಳನ್ನು ಕೊಟ್ಟು ಹಿಂದೆ ಸರಿಯೋದಲ್ಲ, ಚರ್ಚೆ ಮಾಡಬೇಕು. ಒಂದು ಸಮಾಜದಲ್ಲಿ ಒಂದು ಗ್ರಂಥವನ್ನ ಸಾಕಷ್ಟು ಆದಂತಹ ಭಕ್ತಿಪೂರ್ವಕ ಒಂದು ಒಂದು ರೀತಿಯಾದಂತ ಒಂದು ಭಾವನೆಯನ್ನು ಇಟ್ಕೊಂಡಿರುವಂತಹ ಒಂದು ಗ್ರಂಥದ ಬಗ್ಗೆ ಹೇಳಿಕೆಯನ್ನು ನೀಡುವಾಗ ಸಾಕಷ್ಟು ಹಿಂದೆ ಮುಂದೆ ನೋಡ್ಬೇಕಾಗತ್ತೆ. ಕೇವಲ ಹೇಳಿಕೆಯನ್ನು ನೀಡಿ ನುಣ್ಣಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಬಾರ್ದು. ಮುಂದಾದ್ರೂ ಇಂತಹ ಒಂದು ಚರ್ಚೆಗೆ ಭಗವಾನ್ ಅವರು ಬರ್ತಾರಾ ಅಂತ ಕಾದು ನೋಡ್ಬೇಕು. ಇದು ಇವತ್ತಿನ ವಿಶೇಷ ಗೀತೆಗೆ ಅಗ್ನಿ ಪರೀಕ್ಷೆ. ನಮಸ್ಕಾರ.